ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಧಾಕರ್, ನಮ್ಮ ಕನ್ನಡರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವಾಟ್ಸಪ್ಪಿನ ಡಿ ಪಿ ಯಾರೆಲ್ಲ ನೋಡ್ತಿದ್ದಾರೆ, ಯಾರೆಲ್ಲ ಚೆಕ್ ಮಾಡ್ತಿದ್ದಾರೆ ಅಂತ ನೋಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅದಕ್ಕೆ ಮುಂಚೆ ನಿಮಗೆ ನಿಮ್ಮ ಮುಂದೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಏನಂದರೆ ನನ್ನ ವೀಡಿಯೋ ನೀವು ಮೊದಲು ನೋಡಿದ್ರೆ ಈಗ ಕಾಣ್ತಾರೆ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಹೋಗುತ್ತೆ, ಅದನ್ನು ಕ್ಲಿಕ್ಕಿಸುವ ಮೂಲಕ ನಾನು ಅಪ್ಲೋಡ್ ಹೊಸ ಹೊಸ ವೀಡಿಯೋ ಅದು ಸಿಗೋದ್ರಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನನ್ನ ಈ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ವಾಟ್ಸಪ್ಗೆ ಸಂಬಂಧಪಟ್ಟದ್ದು. ಈ ಒಂದು ಸಣ್ಣ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ನಿಮ್ಮ ವಾಟ್ಸಪ್ನ ಲಾಸ್ಟ್ ಸೀನ್ ನೋಡ್ಬೋದು, ಇನ್ನೊಬ್ಬರ ಲಾಸ್ಟ್ ಸೀನ್ ನೋಡ್ಬೋದು. ಹಾಗೆ ನಮ್ಮ ಡಿ ಪಿನ ಯಾರೆಲ್ಲ ಚೆಕ್ ಮಾಡಿದ್ರೆ, ಯಾರೆಲ್ಲ ವ್ಯೂಡ್ ನೋಡಿದ್ದಾರೆ ಅಂತ ನೋಡ್ಬೋದು. ಹಾಗೆ ಇನ್ನೊಬ್ಬರಿಗೆ ವಾಟ್ಸಪ್ಪಲ್ಲಿ ಬ್ಲ್ಯಾಂಕ್ ಮೆಸೇಜ್ ಕೂಡ ಕಳಿಸ್ಬೋದು, ಅಂದರೆ ಖಾಲಿ ಬಾಕ್ಸ್ ಇರುವ ಮೆಸೇಜ್ ಕೂಡ ಇದು ಈ ಅಪ್ಲಿಕೇಶನ್ ಕಳಿಸಲು ಸಹಾಯ ಮಾಡುತ್ತೆ. ಹಾಗೆ ವಾಟ್ಸಪ್ನ ಸ್ಟೇಟಸ್ ಕೂಡ ಸೇವ್ ಮಾಡಲು ಕೂಡ ಈ ಅಪ್ಲಿಕೇಶನ್ ಸಹಾಯ ಮಾಡುತ್ತೆ. ಅದು ತುಂಬ ಸುಂದರವಾದ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಅದು ನನಗೆ ಈ ಅಪ್ಲಿಕೇಶನ್ ತುಂಬ ಇಷ್ಟವಾಗಿದೆ. ನಿಮ್ಗೆ ಇಷ್ಟವಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಆದರೆ ಪ್ಲೇಸ್ಟೋರಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಸಿಗಲ್ಲ. ವಿಡಿಯೋ ಕಾಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದೆ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ವಿಡಿಯೋ ಕಾಲಿನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋದು ಹೇಗೆ ಅಂತ ಕೂಡ ವಿಡಿಯೋದಲ್ಲಿ ಹಂತವಂತಾಗಿ ನೋಡ್ಬೋದು. ಹಾಗೆ ಅಪ್ಲಿಕೇಶನ್ ಯೂಸ್ ಮಾಡೋದು ಹೇಗೆ ಅಂತ ಕೂಡ ಈ ವಿಡಿಯೋದಲ್ಲಿ ಹಂತವಂತಾಗಿ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ಬೋದು. ಇಲ್ಲಿ ಕೆಳಗಡೆ ಕಾಣ್ತೀವಿ ನೋಡಿ, ವೈಫೈ ಮೇಲೆ ಕ್ಲಿಕ್ ಮಾಡಿ. ವೈಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೋಲ್ ಮಾಡಿ ಕೆಳಕ್ಕೆ ಬನ್ನಿ. ಕೆಳಗೆ ಬಂದ ನಂತರ ಇಲ್ಲಿ ನೋಡ್ಬೋದು ಎಮ್ ಇನ್ ರಾಟ್ ರೋಬೋಟ್ ಅಂತ ಕಾಣಿಸ್ತಿದೆ, ಅದನ್ನು ಟಿಕ್ ಮಾಡಿ. ಟಿಕ್ ಮಾಡಿದ ತಕ್ಷಣ ಕೆಳಗೆ ಕಂಟಿನ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿಗೆ ಪ್ಲೀಸ್ ವೇಟ್ ಅಂತ ಕಾಣ್ತಿದೆ ನೋಡಿ, 5 ಸೆಕೆಂಡ್ ವೇಟ್ ಮಾಡಿ. 5 ಸೆಕೆಂಡ್ ನಂತರ ಅಲ್ಲಿ ಗೆಟ್ ಲಿಂಕ್ ಅಂತ ಡಿಸ್ಪ್ಲೇ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ಬೋದು. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಹಾಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೇರವಾಗಿ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಪವರ್ ಫೀಚರ್ಸ್ ಅಂತ ಟೂಲ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪವರ್ ಫ್ಯೂಚರ್ ಮೇಲೆ ಟೂಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ವಾಟ್ಸಪ್ ಡಿ ಪಿ ಯಾರು ನೋಡ್ತಿದ್ರು ಕೂಡ ನೋಡ್ಬೋದು. ಹಾಗೆ ಇದ್ದರೆ ಹಾಗೆ ಎಷ್ಟು ಜನ ಆನ್ಲೈನ್ ಇದ್ದರೆ ಕೂಡ ನೋಡ್ಬೋದು. ಹಾಗೆ ಬ್ಲ್ಯಾಂಕ್ ಮೆಸೇಜ್ ಕೂಡ ಕಳಿಸ್ಬೋದು ನೋಡಿ, ಇಷ್ಟು ಜನ ಆನ್ಲೈನಲ್ಲಿ ತೋರಿಸ್ತಾ ಇದೆ ನೋಡು ನೋಡಿ, ಲಾಸ್ಟ್ ಸೀನ್ ಅಂತ ತೋರಿಸ್ತಾ ಇದೆ. ಹಾಗೆ ನೋಡು ಆನ್ಲೈನಲ್ಲಿ ಕೂಡ ಎಷ್ಟು ಜನ ಇದನ್ನು ತೋರಿಸ್ತಾ ಇದೆ ನೋಡಲ್ಲ, ನೋಡ್ಬೋದು ಲಾಸ್ಟ್ ಸೀನ್ ನೋಡಿ, ಪ್ರತಿಯೊಬ್ಬರು ಲಾಸ್ಟ್ ಸೀನ್ ಕೂಡ ತೋರಿಸ್ತಾ ಇದೆ ನೋಡ್ಬೋದು. ಹಾಗೆ ಇನ್ನೊಂದು ಹೇಳಿದ್ರೆ ಬ್ಲ್ಯಾಂಕ್ ಮೆಸೇಜ್ ಕೂಡ ಇದರಲ್ಲಿ ಕಳಿಸ್ಬೋದು ನೋಡ್ಬೋದು. ಇವಾಗ ಬ್ಲ್ಯಾಂಕ್ ಮೆಸೇಜ್ ಅಂದರೆ ಖಾಲಿ ಇರುವ ಒಂದು ಬಾಕ್ಸ್ ಅನ್ನು ಕೂಡ ಇದರಲ್ಲಿ ಕಳಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ಅಪ್ಲಿಕೇಶನ್, ಇನ್ಸ್ಟಾಲ್ ಮಾಡ್ಕೊಳ್ಳಿ, ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ನೋಡ್ಬೋದು. ತುಂಬ ಸುಂದರವಾದ ಅಪ್ಲಿಕೇಶನ್ ನೋಡಿ. ಇಲ್ಲಿ ಸ್ಟೇಟಸ್ ವೀಡಿಯೋ ಕಟ್ಟೋ ಕೂಡ ಇಲ್ಲಿ ಲಭ್ಯವಾಗಿರ್ತದೆ ನೋಡ್ಬೋದು ನೋಡಿ, ಯಾವ ರೀತಿ ವೀಡಿಯೋ ಕೂಡ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಬೋದು, ಕಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ನೋಡ್ಬೋದು. ತುಂಬ ಸುಂದರ ಅಪ್ಲಿಕೇಶನ್ನು, ನೀವು ಬೇಕಾದ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಬಾಯ್ ಬಾಯ್.